ಮತ್ತೆ ಲೋಕಸಮರಕ್ಕೆ ಸಜ್ಜಾದ್ರ ಸಂಗಣ್ಣ ಕರಡಿ ಸಂಗಣ್ಣಗೆ ಟಿಕೆಟ್ ನೀಡೋದು ಕನ್ಫರ್ಮ್ ಆಯ್ತಾ ರಕ್ತದಲ್ಲಿ ಪತ್ರ ಬರೆತೀನಿ ಎಂದಿದ್ದಕ್ಕೆ ಕೊಪ್ಪಳದ ಸಂಸದ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಗುಜರಾತ್ ಫಾರ್ಮುಲಾ ಗುಜರಾತ್ ಫಾರ್ಮುಲಾ ಅಂದ್ಬಿಟ್ಟು ಒಂದಷ್ಟು ಜನಕ್ಕೆ ಟಿಕೆಟ್ ಕೊಡಲಿಲ್ಲ ಯಾ ಬಿ ಜೆ ಪಿ ಅದ್ರ ಜನ ಬಿ ಜೆ ಪಿನೇ ಯಾ ಲೋಕಸಭೆಯಲ್ಲಿ ಕೂಡ ಒಂದಷ್ಟು ಜನಕ್ಕೆ ಟಿಕೆಟ್ ಕೊಡಲ್ವಂತೆ ವಯಸ್ಸಿನ ಆಧಾರದ ಮೇಲೆ ಕೆಲವರು ಆಲ್ರೆ ಸೆವೆಂಟಿ ಟು ಸೆವೆಂಟಿ ತ್ರೀ ಆಗ್ಬಿಟ್ಟವ್ರೆ ಅವ್ರಿಗೆ ಯಾಕೆ ಟಿಕೆಟ್ ಕೊಡಬೇಕು ಹೀಗಾಗಿ ಹೊಸವ್ರಿಗೆ ಅವಕಾಶ ಕೊಡಬೇಕು ಅನ್ನೋ ಸುದ್ದಿ ಎಲ್ಲ ಕಡೆ ಹೈಪ್ ಆಯ್ತಿದ್ದಂಗೆನೆ ಏಕಾಏಕಿ ಸುದ್ದಿಗೋಷ್ಠಿ ಕರೆದು ಹೈಕಮಾಂಡ್ಗೆ ವಾರ್ನಿಂಗನ್ನು ಕೊಟ್ಟವರಲ್ಲಿ ಸಂಗಣ್ಣ ಕರಡಿಯವರು ಕೂಡ ಒಬ್ಬರು ಟಿಕೆಟ್ ಕೊಡ್ತೀರ ಕೊಡಲ್ವ ಆರು ತಿಂಗಳ ಮುಂಚೆ ತಿಳಿಸ್ಬಿಡಿ ನಮ್ಮ ನಮ್ಮ ದಾರಿ ನಾವು ನೋಡ್ಕೋತೀವಿ ಅಂತ ಇವೆಲ್ಲದರ ನಡುವೆ ಸಂಗಣ ಕರ್ಡಿಯವರು ಕಾಂಗ್ರೆಸ್ಗೆ ಹೋಗ್ತಾರಂತೆ ಕೊಪ್ಪಳದ ಸಂಸದರು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಎರಡರ ಸಾರ್ವತ್ರಿಕ ಚುನಾವಣೆಯಲ್ಲಿ ಸತತವಾಗಿ ಕೊಪ್ಪಳದಿಂದ ಆರಿಸಿ ಬಂದಂಥ ಬಿ ಜೆ ಪಿ ಸಂಸದರು ಕಾಂಗ್ರೆಸ್ಗೆ ಹೋಗ್ಬಿಡ್ತಾರೆ ಅಂತ ಚರ್ಚೆ ಆರು ಸಂಗಣ ಈಗ ಕೊಪ್ಪಳ ಕ್ಷೇತ್ರದಲ್ಲೇ ಬಿ ಜೆ ಪಿ ಅಭ್ಯರ್ಥಿಯಾಗಿ ನಾನು ನಿಂತ್ಕೋತೀನಿ ಅಂತ ಘೋಷಿಸ್ಬಿಟ್ಟವ್ರೆ ಅಂದರೆ ಮಾತುಕತೆ ಆಗಿದೆ ನಾನು ಮಾತಾಡ್ತೀನಿ ನಾನು ಬಿ ಜೆ ಪಿಲ ನಿಂತ್ಕೋತೀನಿ ಅಂತ ಜನರ ಮುಂದೆ ಹೇಳೋರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ರಕ್ತದಲ್ಲಿ ಬರ್ಕೊಡ್ತೀನಿ ಯಾವ ಕಾರಣಕ್ಕೂ ನಾನು ಬಿ ಜೆ ಪಿ ಬಿಟ್ಟು ಹೋಗಲ್ಲ ಕೇವಲ ಇವೆಲ್ಲ ಸುದ್ದಿಗಳಷ್ಟೇ ಕುಷ್ಟಗಿ ಶಾಸಕ ದೊಡ್ಡವನಗೌಡ ಪಾಟೀಲ್ ಕೂಡ ಬಿ ಜೆ ಪಿ ಬಿಟ್ಟು ಹೋಗಲ್ಲ ನನಗೆ ಮಾಹಿತಿ ಇದೆ ಸುಮ್ಮನೆ ಎಲ್ಲ ಕಡೆ ಸುದ್ದಿ ಇದೆ ಅಷ್ಟೇ ಹೀಗಾಗಿ ಯಾರು ನನ್ನ ನಾನು ಯಾರನ್ನು ಸಂಪರ್ಕ ಮಾಡೋ ಪ್ರಯತ್ನ ಮಾಡಿಲ್ಲ ನಾನು ಆ ರೀತಿ ಪ್ರಯತ್ನಗಳನ್ನೇ ಮಾಡಿಲ್ಲ ನಾನು ಆ ರೀತಿ ಆಲೋಚನೆಯನ್ನೇ ಮಾಡಿಲ್ಲ ಟಿಕೆಟ್ ಕೊಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಆದರೆ ನಾನು ಬಿ ಜೆ ಪಿ ಪಕ್ಷಕ್ಕೆ ನಿಷ್ಠೆಯಿಂದ ಇರ್ತೀನಿ ಅನ್ನೋ ಅರ್ಥದಲ್ಲಿ ಗುಡುಗಿದ್ದಾರೆ ಅವರು ತುಂಬಾ ವಿಶ್ವಾಸದಿಂದ ಹೇಳಿದ್ದಾರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆಯಲ್ಲಿ ಕೂಡ ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದಲೇ ನಾನು ಬಿ ಜೆ ಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ರಕ್ತದಲ್ಲಿ ಬರ್ದು ಕೊಡ್ತೀನಿ ನಾನು ಬಿ ಜೆ ಪಿನ ಬಿಡಲ್ಲ ಅಂತ ಎಲ್ಲ ಕಡೆ ಸುದ್ದಿ ಈಗ ಬಿಜೆಪಿಯವರೆಲ್ಲ ಕಾಂಗ್ರೆಸ್ಗೆ ಹೋಗ್ಬಿಡ್ತಾರೆ ಜೆ ಡಿ ಎಸ್ ಅವರು ಒಂದಷ್ಟು ಜನ ಕಾಂಗ್ರೆಸ್ ಹೋಗ್ಬಿಡ್ತಾರೆ ಅಂತ ಈಗ ಆಗಿ ಸ್ಪಷ್ಟನೆ ಕೊಡಲೇಬೇಕು ಇಲ್ಲ ಬಿ ಜೆ ಪಿ ಹೈಕಮಾಂಡ್ ಕೆಟ್ಟುಬಿಟ್ಟು ಇದನ್ನು ಕರಡಿ ಹೆಸ್ರಿಗೆ ಕೇಳ್ಬೋದೈತೆ ಸಂಗಣ ಕರಡಿ ಅದು ಬೇರೆಯವ್ರಿಗೆ ರೆಡಿ ಮಾಡಿ ಅಂದ್ಬಿಟ್ರೆ ಮತ್ತು ಸಂಗಣ ಕರಡಿ ಅವ್ರು ಏನು ಮಾಡಬೇಕು ಎರಡು ಸಲ ಜನ ಗೆದ್ದವ್ರೆ ಹಂಗೆ ಅನ್ಬಿಟ್ಟು ಬಿ ಜೆ ಪಿಲಿ ಕೊಡಲಿಲ್ಲ ಅಂದ್ಬಿಟ್ಟು ಕಾಂಗ್ರೆಸ್ ನಿಂತ್ಬಿಟ್ರೆ ಗೆದ್ಬಿಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಜಗದೀಶ್ ಶೆಟ್ಟರ್ ಅವ್ರು ಸೋಲ್ ಹಂಗಾಗಿ ಇರನ್ನೂ ಎಡವಟ್ ಮಾಡ್ಕೋಬಾರ್ದು ಅಂತ ಸ್ಪಷ್ಟನೆ ಮೇಲೆ ಸ್ಪಷ್ಟನೆಯನ್ನು ಕೊಡ್ತಿದ್ದಾರೆ ಅದಕ್ಕೆ ತುಂಬಾ ಭಾವಾವೇಶಕ್ಕೆ ಒಳಗಾಗಿ ತುಂಬಾ ಎಮೋಷ್ನಲ್ ಆಗಿ ನಾನು ಬೇಕಾದ ರಕ್ತದಲ್ಲಿ ಬರ್ಕೊಡ್ತೀನಿ ನಾನು ಬಿ ಜೆ ಪಿನ ಬಿಟ್ಟು ಹೋಗಲ್ಲ ಅಂತ ಸಂಗಣ್ಣ ಕರ್ಡಿಯವ್ರು ಹೇಳೋರೆ ಅದ್ರ ಜೊತೆಯಲ್ಲೇ ಕೊಪ್ಪಳ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿಯೂ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳೋರೆ ಎಸ್ ವೀಕ್ಷಕರೇ ಅಲ್ಲಿಗೆ ಸಂಗಣ ಕರ್ಡಿ ಅವ್ರಿಗೆ ಎಲ್ಲ ಒಂದು ಕಡೆಯ ವಿಶ್ವಾಸ ಕಾನ್ಫಿಡೆನ್ಸ್ ಇದೆ ಅಂತ ಆಯಿತು ಅಥವಾ ಹೈಕಮಾಂಡ್ ಅವರಿಗೆ ಪ್ರಾಮಿಸನ್ನು ಕೂಡ ಮಾಡಿರ್ಬೋದು ಹಿರಿಯ ಸಂಸದರು ಆರ್ರೆ ವಯಸ್ಸು ನೋಡಿದಾಗ ಎಪ್ಪತ್ತೆರಡು ವರ್ಷ ಪ್ರೆಸೆಂಟು ಸಂಗಣ ಕರಡಿ ಅವ್ರಿಗೆ ಸಾವಿರದ ಒಂಬೈನೂರ ಅಫಿಷಿಯಲ್ ಡೇಟ್ ಸಾವಿರದ ಒಂಬೈನೂರ ಐವತ್ತರಲ್ಲಿ ಹುಟ್ಟಿರೋದು ನವಂಬರಿಗೆ ಬರ್ಡೇ ಇದೆ ಇನ್ನೂ ನವರ್ ಬ ನವಂಬರ್ ಬಂದಿಲ್ಲ ಹೀಗಾಗಿ ಎಪ್ಪತ್ತೆರಡು ವರ್ಷ ಮುಂದಿನ ವರ್ಷಕ್ಕೆ ಎಪ್ಪತ್ತ್ಮೂರು ವರ್ಷ ಆಯ್ತಿದೆ ಎಲೆಕ್ಷನ್ ಮುಗಿಯೋತ್ತಿಗೆ ಬಿ ಜೆ ಪಿ ಲೆಕ್ಕಾಚಾರದಲ್ಲಿ ಎಪ್ಪತ್ತೈದು ವರ್ಷ ಆದವರು ಚುನಾವಣಾ ರಾಜಕೀಯದಲ್ಲಿ ಇರಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳೋರು ಅದೇ ಕಾರಣಕ್ಕೆ ಯಡಿಯೂರಪ್ಪ ಅವ್ರನ್ನ ಕೆಳಗಿಳಿಸ್ಬಿಟ್ರು ಹೀಗಾಗಿ ಏನು ಮಾಡ್ತಾರೆ ಕಾರ್ ನೋಡಬೇಕು ವೀಕ್ಷಕರ ನಿಮ್ಮ ಪ್ರಕಾರ ಸಂಗಣ್ಣ ಕರಡಿ ಅವರಂತೂ ಪಕ್ಷ ನಿಷ್ಠೆ ಬಗ್ಗೆ ತುಂಬಾ ವಿಶ್ವಾಸದಿಂದ ಮಾತಾಡ್ತಾರ್ರು ನಾನು ಯಾವ ಕಾರಣಕ್ಕೂ ಬಿಟ್ಟೋಗಲ್ಲ ಅಂತ ಅವ್ರ ಪಕ್ಷ ಕೂಡ ಅವ್ರಿಗೆ ನಿಷ್ಠೆ ಆಗಿರುತ್ತಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು